ಕೆಲವು ಸುತ್ತ ಗುಡ್ಡೆ ಇದ್ದಾರೆ, ಹೊಸರು ಮೇಘಂದ ಬರ್ತಾರೆ, ಹಾಗಿಪ್ಪದಲ್ಲಿ ಬೆದೆ ನಿಲ್ಲದೆ ಅಪ್ಪದು ಅಂದ್ರೆ ಹೆಂಗೋಗೆಲ್ಲ ಡೈರೆಕ್ಟ್ ಬಿತ್ತನೆ ಇಡ್ತೇ ಇಲ್ಲ, ಬಿತ್ತಿದೆ ಸುಗ್ಗಿ ಗಿಡಿತು, ಏನಿಲ್ಲ ಹಿಂಗೆ ಇಡ್ತಿದೆ ಬಿತ್ತಿರೋದು ಅಲ್ಲಿ ಬಿಡ್ತು. ಭತ್ತದ ಕೃಷಿ ಇದಕ್ಕೆ ದೊಡ್ಡ ನೇಕೋ ಇದು ಎಂತದು ಬೇಡ, ಬಿತ್ತಿನ ನಾವು ರಜಾ ಸೂಕ್ಷ್ಮ ಮಾಡ್ತಿತ್ತು. ಒಂದು ಮಾಹಿತಿ, ಸುಗ್ಗಿ ಏನಿಲ್ಲ ಹೇಳ್ರಿ ಅಂತಾರ, ಸುಗ್ಗಿ ಹೇಳಿದ್ರೆ ಆ ಏನಿಲ್ಲ ಹೇಳಿದ್ರೆ ಜೂನ್ ಇಲ್ಲಿ ಬಪ್ಪ ಸುರುವಾಣ ಬೆಳೆ ಏನಿಲ್ಲ, ಜೂನ್ ಇಲ್ಲಿ ನಾವು ಏನಿಲ್ಲ ಶುರು ಮಾಡೋದು, ಅದಕ್ಕೆ ನೇಜಿ ಪಗ್ಗು ಬದನೆ ಮಾಡಿದ್ರೆ ಮೇ 12 ಏನಾಗುತ್ತೆ, ಅಷ್ಟಪ್ಪಗಳೇ ನೇಜಿ ಹಾಕೋದಲ್ಲ ಎಂದೇ ಬಿಟ್ಟ ಇದು ಹಾಂಗಿಪ್ಪದಿಲ್ಲ. ಅಂತೂ ಜೂನ್ ಇಲ್ಲಿ ಆದರೂ ಇದನ್ನ ನಾವು ಊಟ ಮಾಡಿ ಬಿತ್ತಿಡಿಕೆ ನೇಜಿ ಹಾಕುತ್ತಾರೆ. ಮತ್ತೆ ಮೊದಲೇ ಹೇಳುವ ಆಟಿ ತಿಂಗಳು, ಆಟಿ ತಿಂಗಳು ಅಂದರೆ July 15 ಮತ್ತೆ ಆಟಿ 15 ನೇಜಿ ಹಾಕಿ ನೆಡುವಂಗ ಬಿತ್ತು ಹಂಗ ಆಟಿ ಕಳೆದು ಬಿತ್ತಿದ್ರೆ ಬೆಳೆ ಕಮ್ಮಿ ಹೇಳಿ ಲೆಕ್ಕ. ಎರಡು ಕಾಲಾವಸ್ಥೆ ಮಳೆ ಬಪ್ಪದೆ ಕಾರ ತಿಂಗಳು ಅಕ್ಕೇರಿ ಹೇಳಿ ಆದ್ರೆ ಮತ್ತೆ ನಾವು ಬಿತ್ತು ಆಟಿ ತಿಂಗಳಲ್ಲಿ ಈ ವರ್ಷ ಒಂದು ರಜೆ ಅಕ್ಕೇರಿಗೆ ಮಳೆ ಇಕ್ಕು. ಅಷ್ಟಪ್ಪ ನಮ್ಮ ಕಟಾವಿಂಗ ಭದ್ರಪ್ಪದ ಬೀಗ ದೊಡ ಇನ್ನೂ ಬಿತ್ತಿದೋಕೆ ಭತ್ತವೇ ಸಿಕ್ಕ ಹಳಿ ಏನಿಲ್ಲ. ಕೆಲವು ಸರ್ತಿ ಪ್ರಾಕೃತಿಕವಾಗಿ ಕೊಯ್ಯುವಾಗ ಮಳೆ ಬಪ್ಪದು ಆತಾಪತ್ರ ಹೆಂಗಲ್ಲ ಅದು ಹೆಂಗಾದರೂ ಇಪ್ಪದೆ. ಎರಡನೇ ಬೆಳೆ ಡಿಸೆಂಬರ್ ಮಾರ್ಚಿಗೆ ಅದು ನೀರು ರಜೆ ಕಮ್ಮಿ ಇದ್ದವು ರಜೆ ಬೇಗ ಮಾಡಿ ಎಂಬಲಕ್ಕು. ಮೊದಲಿಂಗೆಲ್ಲ ಹೆಂಗಳಿದ್ರೆ ನೇಜಿ ಹಾಕೋದೊಂದು ಬೇರೆ ಜಾಗ ಮಾಡಿಕೊಂಬ, ಈ ಗೆದ್ದೆ ಕಟಾವು ಮಾಡಿತ್ತು 10 ದಿನದಲ್ಲಿ ವಾಪಸ್ ನಾಟಿ ಮಾಡಲಾಗುತ್ತಿದೆ. ಈಗ ಹಾಗೆಲ್ಲ ತರ್ಕ ಕಟ್ಟುವವರು ಇಲ್ಲ, ಒಂದಾದರೆ ಸಾಕು ಹೇಳಿ ಬೆಳೆ. ಅದರಲ್ಲಿ ಬೇರೆ ಬೇರೆ ಊರಿನ ಭಾಷೆಗಿದ್ದು ಪಾಂಡಿ ಕೃಷಿ ಹೇಳ್ತು, ಪಾಂಡಿ ಹೇಳಿದ್ರೆ ನೀರು ತುಂಬುವ ಜಾಗಕ್ಕೆ ಅಂತ ಆವತ್ತು ಹೇಳಿ ಈ ಒಂದನೇ ಬೆಳೆ ಮಾಡಲಿ ಇಡ್ತಿಲ್ಲ. ಹೊಳೆಯಲ್ಲಿ ನೀರು ಬಂದ ಕೂಡಲೇ ನಮ್ಮ ಬಂಗಾರ ಮಂಜೇಶ್ವರ ಇಲ್ಲೆಲ್ಲ ಇದ್ದಾನೆ ಇಲ್ಲೆಲ್ಲ ಹೊಳೆ ನೀರು ಬೆಳ್ಳದ ನೀರು ತುಂಬುತ್ತಿದೆ. ಹಂಗಪ್ಪ ಹೋಗ್ಕಾದ್ರ ಅದಕ್ಕೆ ಮಾಡುವ ಬೆದಗಳೇ ಇದ್ದು ಬೆಳ್ಳದ ನೀರು 15 ದಿನ ನಿಂದರೂ ಕೈ ಕೊಳೆಯುತ್ತಿಲ್ಲ, ಹುಲ್ಲು ಮಾತ್ರ ಸಾಯ್ತು ಅಷ್ಟೇ. ಬೆಳ್ಳದ ನೀರು ತಗ್ಗುವಾಗ ಮತ್ತೆ ಬಾರ ಲಾಯ್ಕಕ್ಕೆ ಬತ್ತದು, ಅದೆಲ್ಲ 180 ದಿನ ಅಲ್ಲ ಬೇಕು ಕಟಾವಿನ. ಹಂಗಿಪ್ಪ ಬೆಳೆ ನಮ್ಮಲ್ಲಿ ಮೊದಲಿಂಗಿದ್ದು ಈಗ ಎಷ್ಟೇ ಶೈತ್ ನೋಡಿ ನಾವು ಗೊತ್ತಿಲ್ಲ. ಪಟ್ರೆ ಬಯಲಿಲ್ಲ ಮೊದಲಿಂಗೆ, ಒಂದನೇ ಬೆಳೆ ಪತ್ತನಾಗೆ ಕಳಿವಾಗಲೇ ಮಾಡು ಮಾಡಿದರೆ ಅದರ ಕಟಾವು ಅಪ್ಪದು ಎಲ್ಲರ ಒಟ್ಟಿಂಗಿ 8 ದಿನ ಹೋದ ಅಲ್ಲೇ ಇಕ್ಕು ಬೆಳ್ಳ ಬಂದರೆ. ಈ ಪಾಂಡಿ ಸಾಧಾರಣ ಜುಲೈ ಆಗೋಸ್ಟ್ ಅಕ್ಕೇರಿಗೆ ಹಾಕು, ಡಿಸೆಂಬರಕ್ಕೆ ಕಟಾವು. ಅವು ವಾಪಸ್ ಮತ್ತೊಂದು ಬೆಳೆ ಮಾಡ್ತು ನೀರಾವರಿ ಇದ್ದರೆ, ಇಲ್ಲಂದ್ರೆ ಇಲ್ಲ ಒಂದೇ ಬೆಳೆ. ಇದಕ್ಕೆ ಗೊಬ್ಬರ ಹಳಿ ಅಂತಲ್ಲ ಬೇಕು, ಗೊಬ್ಬರ ನಾವು ಹಟ್ಟಿ ಈಗ ಹೆಂಗಲ್ಲ ಆದ್ರೆ ಹಟ್ಟಿ ಗೊಬ್ಬರ 20 ದಿನ ಮೊದಲೇ ಹಾಕಿ ಮಾಡುತ್ತೆ. ಇಲ್ಲದೆ ಅಂತ ಅವ್ರೆ ಕಲಂಕು ಹೋಗ ಸತ್ವ ಹೆರ ಹೋಗ್ತು ಹೇಳಿ ನಾವೊಂದು ಕಲಂಕು ಹೋಗದ್ದೇ ಇರ್ತೇ ಇಲ್ಲ. ನಾವು ಗೆದ್ದ ಗೆತ್ತುವಾಗ ಮಳೆ ಬತ್ತು ಹೊಳಿಯೇ ಲೆಕ್ಕ, ಸುಣ್ಣ ಬೇಯಿಸಿರೆ ಮಳೆ ಬತ್ತು ಹೊಳಿಯ ಹೇಳಿದ ಹಾಂಗೆ ನಾವು ಗೆದ್ದಗಿಳಿತೋ ಓಯ್ ಗೆದ್ದಗಿಳಿತೋ ಮಳೆ ಬತ್ತು ಹೊಳಿಯ ಲೆಕ್ಕ. ಅಂಬಗ ಸಾಧಾರಣ ಏಪ್ರಿಲ್ ಮೇಲಿ ನಮ್ಮ ಅಂಬಗ ಎಂತ ಆಗ್ತದೆ ಈಗ ಇದರಲ್ಲಿ ನಾವು ಮೆಷಿನ್ಲೇ ತೆಕ್ಕೊಂಡೋಗಿ ಎಲ್ಲಿ ಬೇಕಾದ್ರೂ ಹಾಕಿ ಅಲ್ಲಿಂದಲೇ ಬಲಿ ಹಿಡ್ಕೊಂಬರ್ತೀವಿ. ಕೊರುವ ಕೆಲಸ ಎಲ್ಲ ನಿಲ್ಲುತ್ತೆ, ಅದನ್ನು ಹಾಕಿ ಒಂದು ಊಟೆ ಮಾಡಿ ಮಡಗಿರೆ ಯಾವಾಗ ಬೇಕಾದ್ರೂ ಅವಾಗ ಮತ್ತೆ ಕೆಲಸ ಮುಂದೆ ಹೋಗ್ತಾವೆ. ಮತ್ತೆ ವಾಪಸ್ ಮೇಲು ಗೊಬ್ಬರ ಹೆಂಗೂ ಅಲ್ಲ ಹಾಕಲಿಲ್ಲ ಬೇಕು ಹೇಳಿದ್ರೆ ಹೇಳಿದ್ರೆ ಸಾಧಾರಣ ನಾವು ಈ ಎರಡು ಬೆಳೆ ಮಾಡೋದು ಗೊಬ್ಬರದ ಅಂದಾಜಿ ನಮಗೆ ಇರ್ತು ಅಷ್ಟು. ಮತ್ತೆ ನಮ್ಮ ಈ ಹಟ್ಟಿ ಗೊಬ್ಬರಲ್ಲಿ ಅಷ್ಟು ಪಕ್ಕದಕ್ಕೆ ತಿಂದು ಮುಗಿತಿಲ್ಲ, ಅದು ಸಾಧಾರಣ ಕದರು ಬಪ್ಪಲ್ಲಿವರೆಗೆ ಅದೇ ಬಣ್ಣಲ್ಲಿ ಇರ್ತು. ಎಲ್ಲಿಯಾದರೂ ನಮಗೆ ಕಾಮಕದೊಂದು ರಜೆ ಅರಿಶಿನ ಬಣ್ಣಕ್ಕೋ ಅಥವಾ ಕೆಲ ಸರ್ತಿ ಬೆಂಕಿ ರೋಗದ ಹಂಗಿಪ್ಪ ಕೆಲವು ರಜಾ ಈಟು ಕಮ್ಮಿ ಅಪ್ಪದ ಯಾ ನೈಟ್ರೋಜನ್ ಹೆಚ್ಚಾದರೆ ಬಪ್ಪದಿತ್ತು ಹಾಂಗಿಪ್ಪ ಸಂದರ್ಭದಲ್ಲಿ ಈ ಹರಳಿಂಡಿಯು ಬೇವಿಂಡಿಯು ಬೆರಕ್ಕೆ ಮಾಡಿ ಮೇಲು ಇದಾಗಿ ಕೊಡ್ಲಾಕ್ತು. ತುಂಬ ಬೇಕಾಗುತ್ತಲ್ಲ, 1 ಎಕರೆಗೆ 50 ಕಿಲೋ 100 ಕಿಲೋ ಅಂತ ಹೆಚ್ಚು ಕೊಟ್ಟರೆ ಮತ್ತೆ ಈ ಸೀದಾ ಬಿತ್ತನೆ ಮಾಡಿದವು ಹೆಚ್ಚು ಬಿತ್ತು ಕೊಟ್ಟರೆ ಉಳ್ಳೆ ಅದು ಮೊಗಚ್ಚುತ್ತಿದೆ. ಏ ಕದರು ಬಪ್ಪದ ನೆಟ್ಟವಕ್ಕೊಂದು ರಜ ಹೆಚ್ಚು ಈಟು ಕೊಡ್ಲಾಕ್ತು. ನಾವು ಒಂದನೇ ಸೀದಾ ಬಿತ್ತುತ್ತಾರೆ ಅಷ್ಟು ಸಾಕು, ಒಂದೇ ಸರ್ತಿ ಅಣದ್ದು ಸಾಕು. ನಮ್ಮ ಸಾಲ ಸಾಧಾರಣ ಅರಿಶಿನ ಬತ್ತಿ ಈಗ ಕದರಿಂಗಪ್ಪಗ ಅರಿಶಿನ ಬಂದರೆ ನಾವು ಕದರು ಸರಿಬಾರ ಹಾಗಿದ್ದರೆ ಹರಳಿಂಡಿ ಬೇವಿಂಡಿ ಬೆರಕ್ಕೆ ಮಾಡಿ ಕೊಡ್ಲಾಕ್, ಬರೇ ಹರಳಿಂಡಿ ಕೊಟ್ಟರೆ ಅಂತೆಯೇ ಒಲಿ ಸುಕ್ಕುವುದಷ್ಟೇ. ಮತ್ತು ಬೇವಿನ ಹಿಂಡಿಲಿ ರಜಾ ಕಂಡೆಪುರಿ ಹಂಗಿಪ್ಪದಲ್ಲಿ ಇದ್ದರೆ ಹೋಪಲ್ಲೂ ಹೋಗ್ತಿದೆ ಎರಡು ಹೌದು. ಅದೇ ಅದು ಈಗ ಈ ಭತ್ತಂಗಲ್ಲ ಅಂತ ಹೇಳಿದ್ರೆ ನಾವು ಈಗ ಕಳೆದ ಅಕ್ಟೋಬರಿಂದ ಭತ್ತ ಈ ಜೂನ್ ಇಲ್ಲಿ ನಾವು ಇಳ್ಕೊಂಡು ಭತ್ತ ಅದೇ ದಾಮಶಾಹಿ ಪರ್ಸೆಂಟೇಜ್ ರಜಾ ಕಮ್ಮಿ. ಈಗ ನಾವು ಆ ಅಕ್ಟೋಬರ್ಲಿ ಕೊಯ್ದಾರೆ ವಾಪಸ್ ನವಂಬರ್ಲಿ ಸುಗ್ಗಿಗೆ ಹಾಕುತ್ತಾರೆ 100ಕ್ಕೆ 90 ಭತ್ತವೂ ಹುಟ್ಟಿ ನೇಜಾವು ಇದು ಒಂದು 60-70ಕ್ಕೆ ಇಳಿವು. ಇದರಲ್ಲಿ ಸುಮಾರು ಕಳ್ಳ ಬಿಚ್ಚುಗಳು ಹುಟ್ಟಲಿಲ್ಲ ಅದು
ಅದು ವೇಸ್ಟ್. ಆ ಮಾಷಿ ನಾವು ಸಾಧಾರಣ ಅಂದಾಜು ಮಾಡಿ ಉಂಟು, ಒಂದು ಎಕರೆಗೆ ಇಷ್ಟು ಮಾಡಿ ಕಿಲೋ ಹೆಚ್ಚು ಮಾಡಿವಳಿ. ಮತ್ತೆ ತುಂಬಾ ಜಳ್ಳು ಎಲ್ಲ ಇದ್ದರೆ ಅವಕ್ಕೆ ಇಡುಕುವಾಗ ಅದರ ಆ ನೇಕು ಇದಾವು, ಆ ಜಳ್ಳು ಬತ್ತಂಗ ದೂರ ಹೋಗ್ತಿವೆ, ಅದು ಕಾಲ ಬುಡಕ್ಕೆ ಬೀಳ್ತು. ಬಿದ್ದರೂ ಅವಕ್ಕೆ ಅಂತೂ ಶುದ್ಧ ಮಾಡಿ ಇದಕ್ಕೆ ಬಿತ್ತು ಅವ್ಕೊಳ್ಳೋದು. ನೇಗಿ ಹಾಕೋಕೆ ಏನು ತೊಂದರೆಲ್ಲೇ, ಅದು ಹುಟ್ಟೋದು ಹುಟ್ಟುತ್ತು, ಇಲ್ಲ ಹೇಳಿದ್ರೆ ಪುನಃ ನಾವು ನಾಟಿ ಮಾಡ್ತಾನೆ. ನಾವು ಒಂದೇ ಸರ್ತಿಲಿ ಇದು ಮಾಡುವಾಗ ರಚ್ಚ ಬತ್ತವ ಸೂಕ್ಷ್ಮ ಮಾಡಿ ಮಡಿಕೊಂಬುದು ಒಳ್ಳೇದು. ನೇಜಿ ಆಗ ಆಳಿಲ್ಲ ಕಳೆದ ಏನಿದೆ ಅದಿದೆ, ಬೇರೆ ಯಾವುದ ಬಪ್ಪಲು ಸಾಧ್ಯ ಇಲ್ಲ. 15 ವರ್ಷದಿಂದ ಬೇರೆ ಮಾಡಿದ್ದೇ ಇಲ್ಲ, ಭಾರಿ ಲಾಯಕ ಕಮ್ಮಿ ಅದಕ್ಕೆ ಉಪಯೋಗಿಸಲಾಗಲಿ. ಅದು ಮೊದಲಿಗೆ ಅದು ಕಾಟು ಹುಟ್ಟುವುದಲ್ಲ, ಅದಕ್ಕೆ ನಮ್ಮ ಕೆಲವು ಸತಿ ಈ ವಿಷುವಿನ ದಿನ ಕೈ ಬಿತ್ತು ಬಾಡು ಹೇಳಿ ಒಂದು ಕ್ರಮ ಇದ್ದು. ನಮಗೆ ಎತ್ತು ಕಟ್ಟಿ ಒಂದು ಮೂರು ಹಿಂಗೆ ಸುತ್ತು ಹಾಕಿ ಅದರಲ್ಲಿ ಬಿತ್ತಿಡ್ಕು. ಆ ಹಿಡಿಕಿದ್ರೆ ಮತ್ತೆ ನಿಮ್ಗೆ ಭರಣಿ ಕೃತಿಕೆಯೋ ವಾರ ದೋಷವೋ ಯಾವುದು ಇಲ್ಲ. ಯಾವಾಗ ಮಳೆ ಬಂತು ಅಂಬಾಗ ನೇಜಿ ಹಾಕಲಕ್ಕೂ ಬೇಸಾಯ ಶುರು ಮಾಡ್ಲಕ್ಕೂ ಹೇಳಿ ನಮ್ಮವರ ವಿಷುವಿನ ದಿನ. ಹಾಗೆ ಈಗ ಬೆಟ್ಟು ಗೆದ್ದಲ್ಲಿ ಬಿತ್ತಿ ಇಡಿಕ್ಕಿದ್ರೆ ಅದು ಬಿತ್ತಿನ ಭತ್ತ ಹಳೆಯ ನಾವು ಉಪಯೋಗ ಮಾಡಲಾಗಲಿ ಅಂತ ಇಲ್ಲ. ಆದರೆ ಅದರಲ್ಲಿ ಹುಲ್ಲು ಬತ್ತು ಸಮಸ್ಯೆ ಮತ್ತೆ ಇಂದ್ರಣ ಈ ಲೇಬರಿಂಗ್ ಎಂತ ಆಗುತ್ತೆ. ಹಾಂಗಿಪ್ಪ ನೇಜಿಯ ತೆಗವಲೆ ಶಕ್ತಿ ಹೆಚ್ಚು ಬೇಕಾಗುತ್ತು. ಈ ನೀರು ನೇಜಿ ಆದರೆ ದಿನದಲ್ಲಿ ಸಾಧಾರಣ 80 ಸೂಡಿ 100 ಸೂಡಿ ನೇಜಿ ತೆಗೆತ್ತವು ಸಾಮಾನ್ಯ ತೆಗವು. ಅದು 45 ಸೂಡಿ ಯಾಕಷ್ಟೇ ಅಂಬಾಗ ನಮಗೆ ಈ ಭತ್ತದಲ್ಲೂ ಹೆಚ್ಚು ಕೂಲಿ ದೇವು. ನಾವು ಸತ್ತು ಭತ್ತ ಹಾಕಿ ಮಾಡ್ಲಕ್ಕನೆ. ಈಗ ಇದಕ್ಕೆ ಕೀಟಂಗ ಎಂತಲ್ಲ ಗೊತ್ತು, ಅದಕ್ಕೆ ನಿಯಂತ್ರಣ ಕೀಟ ನಮಗೆ ಇಷ್ಟು ಹಾಕಿದ್ದಕ್ಕಂತ ದೊಡ್ಡ ಎಂತ ಬತ್ತಿಲ್ಲ. ಇದಕ್ಕೆ ಬಂದರೆ ಒಲಿಪುರಿ ಜೋರು ಕತ್ತಲೆ ಕಟ್ಟಿ ಮಳೆ ಬಂದರೆ ಒಲಿಪುರಿ ಒಲಿಪುರಿಗೆ ಸಾಮಾನ್ಯ ಸ್ಥಿತಿಲಿ ಅಂತ ತೊಳೆದ್ರೆ ವಾಪಸ್ ಬಿಸಿಲು ಬಪ್ಪಗ ಅದು ಬಂದು ದಾರುಣ ಅವಸ್ಥೆಗಾದ್ರೆ ಅದ ಇದರ ಕಷಾಯ ಲಾಯಕ ಆಗುತ್ತೆ. ಎಂತಾರಂದ್ರೆ ರಾವು ಬೀಜ, ರಾವು ಬೀಜದ ಸೊಪ್ಪಿನ ಕಷಾಯ ಮಾಡಿಬಿಟ್ರೆ ಧಾರಾಳ ಸಾಕಾಗುತ್ತೆ. ರಾವು ಬೀಜದ ಮರದ ಸೊಪ್ಪು ಕೆತ್ತೆಯು ಹಾಕಲ್ಲ ಅಕ್ಕಡ ಸೊಪ್ಪು ಮರ ಕೆತ್ತಿಯಪ್ಪ ಅದು ಭಾರಿ ಅಪರೂಪ ಇದ್ದೋಳು. ಈಗ ಇಲ್ಲದ್ರೆ ಯಥೇಷ್ಟ ಬಲಗಣೆ ರಾವು ಬೀಜ ಅಣವು ಆ ಮರಂಗಲ್ಲ ಸಂತಾನವೇ ಇಲ್ಲ. ಹಾಗಾಗಿ ಹೆಂಗೋ ಈಗ ಅದರ ಕೆತ್ತೆ ಕೆತ್ತಲಿಲ್ಲ ಸೊಪ್ಪು ಗಡಿ ನಾವೆಲ್ಲ.